ಇಂದು ಕಾರ್ತೀಕ ಮಾಸದ 15ನೇ ದಿನ ಕಾರ್ತೀಕ ಪುರಾಣದ 15ನೇ ಅಧ್ಯಾಯದಲ್ಲಿ ಕಾರ್ತೀಕ ಮಾಸದ ಆಚರಣೆಯ ಬಗ್ಗೆ ಮತ್ತಷ್ಟು ಸವಿವರಗಳನ್ನು ನೀಡಲಾಗಿದೆ ವಸಿಷ್ಠರು ಜನಕ ಮಹಾರಾಜರನ್ನು ಕುರಿತು ಮಹಾರಾಜ ಕಾರ್ತೀಕ ಮಾಸದಲ್ಲಿ ಶಿವಕೇಶವಾಲಯಗಳಲ್ಲೆಲ್ಲಾದರೂ ಸರಿ ದೀಪಾರಾಧನೆ ನೃತ್ಯ ಗಾನ ಮತ್ತು ದೀಪಮಾಲಾ ಸಮರ್ಪಣೆ ಮಾಡಿದರೆ ಮುಕ್ತಿ ಮೋಕ್ಷಗಳು ಹೊಂದುವರು ಆಗದವರು ಕನಿಷ್ಠ ಪಕ್ಷ ವಿಷ್ಣುವಿಗೆ ಪ್ರಿಯವಾದ ದ್ವಾದಶಿ ಎಂದು ಧೂಪ ದೀಪ ನೈವೇದ್ಯಗಳನ್ನು ಮಾಡಿದರೆ ವಿಷ್ಣು ಸಾನ್ನಿಧ್ಯ ಹೊಂದುವರು ಮೊದಲೇ ಹೇಳಿದಂತೆ ದೀಪಗಳನ್ನು ಬೆಳಗುವುದು ಮಾತ್ರವಲ್ಲದೆ ಇತರರು ಬೆಳಗಿದ ದೀಪವು ಆರದಂತೆ ನೋಡಿಕೊಂಡರೂ ಪ್ರಾಜ್ವಲ್ಯಮಾನವಾಗಿ ಬೆಳಗುವಂತೆ ಮಾಡಿದರೂ ಸಹ ಪಾಪಗಳು ದೀಪದಿಂದ ಭಸ್ಮವಾಗಿ ಶುಭ ಉಂಟಾಗುವುದು ಹರಿಹರರ ಆಲಯದಲ್ಲಿ ದೀಪಗಳನ್ನು ಬೆಳಗಿದ ನಂತರ ಕನಿಷ್ಠ ಪಕ್ಷ ಹಸುವಿನಲ್ಲಿ ಹಾಲು ಕರೆಯುವಷ್ಟು ಸಮಯವಾದರೂ ದೀಪದ ಬಳಿ ಇರಬೇಕೆನ್ನುವರು ಇದಕ್ಕೆ ಒಪ್ಪುವ ಒಂದು ಕತೆ ಹೇಳುವೆ ಕೇಳು ಪ್ರಾಚೀನ ಕಾಲದಲ್ಲಿ ಒಂದು ಗ್ರಾಮವಿತ್ತು ಗ್ರಾಮದ ಹೊರಗೆ ಸರಸ್ವತಿ ನದಿ ದಂಡೆಯಲ್ಲಿ ಒಂದು ಶಿಥಿಲವಾದ ದೇವಾಲಯವಿತ್ತು ಒಮ್ಮೆ ಓರ್ವ ನಿಷ್ಠಬದ್ಧನಾದ ಯೋಗಿಯು ಕಾರ್ತೀಕ ವ್ರತಾಚರಣೆಯ ಸಲುವಾಗಿ ಅಲ್ಲಿಗೆ ಬಂದು ಸರಸ್ವತಿ ನದಿಯಲ್ಲಿ ಮಿಂದು ಪಾಳು ಬಿದ್ದಿದ್ದ ದೇವಾಲಯವನ್ನು ಶುದ್ಧಗೊಳಿಸಿ ಊರಿನವರಿಂದ ಸ್ವಲ್ಪ ಎಣ್ಣೆ ದೀಪ ಬತ್ತಿಗಳನ್ನು ತಂದು ದೀಪ ಬೆಳಗಿಸಿ ಧ್ಯಾನಕ್ಕೆ ಕೂರುತ್ತಿದ್ದರು ಹಳೆಯ ದೇವಾಲಯವಾದ್ದರಿಂದ ಅಲ್ಲೇ ವಾಸವಿದ್ದ ಒಂದು ಇಲಿಯು ಬಿಲದಿಂದ ಹೊರಬಂದು ದೀಪದ ಎಣ್ಣೆ ಕುಡಿದು ದೀಪವನ್ನು ಚಲ್ಲಾಪಿಲ್ಲಿ ಮಾಡಿ ಹೋಗುತ್ತಿತ್ತು ಅಂದು ಶುಕ್ಲ ದ್ವಾದಶಿ ಎಂದಿನಂತೆ ದೀಪಗಳನ್ನು ಬೆಳಗಿ ಯೋಗಿಯು ಧ್ಯಾನಕ್ಕೆ ಕುಳಿತರು ಸುಮಾರು ಹೊತ್ತಿನ ನಂತರ ಹೊರಬಂದ ಇಲಿಯು ಹಸುವಿನಿಂದ ದೀಪದ ಕಡೆ ನೋಡಿತ್ತು ಒಂದು ದೀಪ ಆರಿ ಹೋಗಿದ್ದು ಅದರಿಂದ ಬಂದ ವಾಸನೆಯಿಂದ ಆಕರ್ಷಿತವಾದ ಇಲಿಯು ಆ ಬತ್ತಿಯನ್ನು ಎಳೆದು ತಂದಿತು ಹಾಗೆ ಮುಂದೆ ಹೋಗಿ ಪಕ್ಕದಲ್ಲಿದ್ದ ಬೆಳಗುತ್ತಿದ್ದ ದೀಪದ ಬಳಿಗೆ ಬಂದಿತು ದೀಪದೊಳಗಿದ್ದ ಎಣ್ಣೆಯನ್ನು ತಾಕಲು ಮುಂದೆ ಬಂದು ಇಲಿಯು ಬಾಯಲ್ಲಿದ್ದ ಬತ್ತಿ ಬೆಳಗುತ್ತಿದ್ದ ದೀಪಕ್ಕೆ ತಾಗಿ ಮತ್ತಷ್ಟು ಪ್ರಾಜ್ವಲ್ಯಮಾನವಾಗಿ ಬೆಳಗಲಾರಂಭಿಸಿತು ಇದನ್ನು ಕಂಡು ದೂರ ಸರಿದ ಇಲಿಯು ಕ್ಷಣಮಾತ್ರದಲ್ಲಿ ಮನುಷ್ಯ ರೂಪ ತಾಳಿತು ಇದರಿಂದ ಕಂಗಾಲಾಗಿ ಅಲ್ಲೇ ನಿಂತ ವ್ಯಕ್ತಿಯನ್ನು ಧ್ಯಾನದಲ್ಲಿದ್ದ ಯೋಗಿಯು ಎಚ್ಚರಗೊಂಡ ಮೇಲೆ ನೋಡಿ ಯಾರು ನೀನು ಇಲ್ಲೇನು ಮಾಡುತ್ತಿರುವೆ ಎಂದರು ನಾನು ಒಂದು ಇಲಿ ನಾನು ಹುಟ್ಟಿದಾಗಿನಿಂದ ಇಲ್ಲೇ ಇರುವೆ ನೀವು ಬೆಳಗಿದ ಬತ್ತಿಯನ್ನು ಮತ್ತೊಂದು ದೀಪದ ಬಳಿಗೆ ತಂದಿಟ್ಟೆ ಅದು ಬೆಳಗುತ್ತಿದ್ದಂತೆ ಮನುಷ್ಯ ರೂಪ ತಾಳಿದೆ ಇಷ್ಟು ಬಿಟ್ಟು ನನಗಿನ್ನೇನೂ ತಿಳಿಯದು ಎಂದನು ಯೋಗಿಯು ತನ್ನ ದಿವ್ಯ ದೃಷ್ಟಿಯಿಂದ ಇಲಿಯ ಪೂರ್ವಜನ್ಮ ವೃತ್ತಾಂತವನ್ನು ಕಂಡು ನೀನು ಪೂರ್ವಜನ್ಮದಲ್ಲಿ ಒಂದು ಸತ್ಕುಲ ಬ್ರಾಹ್ಮಣನಾಗಿದ್ದೆ ನಿತ್ಯ ಕಾರ್ಯಗಳನ್ನು ಸಂಧ್ಯಾ ವಂದನಾದಿಗಳನ್ನು ಹಾಗೂ ಹಿರಿಯರು ಮಾಡುತ್ತಿದ್ದ ಯಾವ ಕುಲಾಚಾರಗಳನ್ನು ಮಾಡದೆ ಧನವ್ಯಾಮೋಹದಿಂದ ಬಾಳಿದೆ ದುಷ್ಟಜನರ ಸಂಘ ಸೇರಿ ದುಶ್ಚಟಗಳಿಗೆ ದಾಸನಾದೆ ಇಷ್ಟ ಅರಿಷ್ಟಗಳನ್ನರಿಯದೆ ಯಾವಾಗಲೂ ಅನ್ಯರಲ್ಲಿರುತ್ತಿದ್ದೆ ಧನದ ವ್ಯಾಮೋಹಿಯಾದ ನೀನು ಹೂಡಿಟ್ಟ ಧನವನ್ನು ಯಾರಿಗೂ ಸಿಗಬಾರದೆಂದು ಭೂಮಿಯಲ್ಲಿ ಹೂತಿಟ್ಟು ವ್ಯರ್ಥ ಮಾಡಿದೆ ಇದೆಲ್ಲದರ ಫಲವಾಗಿ ನೀನು ಒಂದು ಮೂಷಿಕ ಜನ್ಮ ತಾಳಿದೆ ಇಂದು ಕಾರ್ತೀಕ ಶುಕ್ಲ ದ್ವಾದಶಿ ತಿಳಿದೋ ತಿಳಿದೆಯೋ ಹಸಿವಿನಿಂದ ಆಹಾರವನ್ನುಡುಕುತ್ತಾ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿದ್ದರಿಂದಲೂ ಆಹಾರವೆಂದು ತಿಳಿದು ಆರಿದ ದೀಪದ ಬತ್ತಿಯನ್ನು ಮತ್ತೆ ಬೆಳಗಿದ ಪುಣ್ಯದಿಂದಲೂ ದೈವ ಕೃಪೆಗೆ ಪಾತ್ರನಾಗಿ ಮಾನವ ಜನ್ಮ ಹೊಂದಿರುವೆ ಇನ್ನು ಮುಂದಾದರೂ ದೇವತಾ ಕಾರ್ಯಗಳನ್ನು ಮಾಡುತ್ತಾ ನಾಲ್ಕು ಜನರಿಗೆ ಬೇಕಾದವನಾಗಿ ಬಾಳು ನಿನ್ನ ಹಿರಿಯರು ಅನುಸರಿಸಿದ ಮಾರ್ಗವನ್ನು ಅನುಸರಿಸಿ ಮುಕ್ತಿ ಹೊಂದು ಎಂದು ಹೇಳಿದರು ನೋಡಿದೆಯ ಮಹಾರಾಜ ಬರೀ ದೀಪ ಬೆಳಗಿದರೆ ಮಾತ್ರವಲ್ಲ ದೇವಾಲಯದಲ್ಲಿ ಆರಿಹೋದ ದೀಪಗಳನ್ನು ಮತ್ತೆ ಬೆಳಗಿದರೂ ಸಹ ಪುಣ್ಯಫಲಗಳು ಲಭಿಸುವವು ದೀಪಂ ಪರಬ್ರಹ್ಮಂ ಎನ್ನುವುದು ಇದಕ್ಕಾಗಿಯೇ ದೀಪವನ್ನು ಬೆಳಗಿದರೂ ಬೆಳಗುತ್ತಿರುವ ದೀಪವನ್ನು ದರ್ಶಿಸಿದರೂ ಸಹ ನಮ್ಮ ಎಲ್ಲಾ ಪಾಪಗಳು ನಶಿಸುವವು ಎಂದು ವಸಿಷ್ಠರು ಹೇಳುವಲ್ಲಿಗೆ ಕಾರ್ತೀಕ ಪುರಾಣದ 15ನೇ ಅಧ್ಯಾಯ ಸಂಪೂರ್ಣವಾಯಿತು.